ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಗಂಗಾವತಿ ನಗರದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರಾರಂಭಿಸಿರುವ ಕುಡಿಯುವ ನೀರಿನ ಅರವಟಿಕೆಯನ್ನು ಗಂಗಾವತಿ ನಗರದ PI ಉದಯ್ ರವಿ ಉದ್ಘಾಟಿಸಿ ಮಾತನಾಡಿದರು. ಬೇಸಿಗೆ ಸಮಯದಲ್ಲಿ ಜನರಿಗೆ ಅನುಕೂಲಕ್ಕಾಗಿ JNN ಚಾನೆಲ್ನ ಸಂಸ್ಥಾಪಕರಾದ ಜೋಗಪ್ಪ ನಾರಾಯಣಪ್ಪ ನಾಯಕ್ ಮತ್ತು ಚಾನೆಲ್ ಸಂಪಾದಕರಾದ ಜೋಗದ ಕೃಷ್ಣ ನಾಯಕ್ ಅವರುಗಳು ಪೊಲೀಸ್ ಠಾಣೆಯ ಮುಂದೆ ನೀರಿನ ಅರವಟಿಕೆಗಳನ್ನು ಪ್ರಾರಂಭಿಸಿ ಇರುವುದರಿಂದ ಸರ್ಕಾರಿ ಆಸ್ಪತ್ರೆ, ನ್ಯಾಯಾಲಯ, ಅಂಚೆ ಇಲಾಖೆ ಹಾಗೂ ಇತರೆ ಕಚೇರಿಗಳಿಗೆ ಆಗಮಿಸುವ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸಹಾಯವಾಗಲಿದೆ. ಇವರ ಸಾಮಾಜಿಕ ಕಾರ್ಯ ಮುಂದುವರಿಯಲಿ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆಯ PSI ವಿನಾಯಕ್, ಪ್ರಮುಖರಾದ ದಳಪತಿ, ದುರ್ಗಪ್ಪ ನಾಯಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಬೆಳಗಲ್, ಮಠ JN ಚಾನೆಲ್ನ ವರದಿಗಾರರಾದ ಗಾದಿಲಿಂಗಪ್ಪ ನಾಯಕ್, ಕೆ ವೆಂಕಟೇಶ್ ಚಂದ್ಕಲ್, ಮಂಜುನಾಥ್ ಹಿರೇಮಠ್, ಕೆ ಕೇಶವ್ ನಾಯಕ್, ಅನಿಲ್ ಕುಮಾರ್, ರಾಜು ಸೇರಿದಂತೆ ಇತರರು ಇದ್ದರು. ಸಂಕೇಶ್ವರ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹೋಳಿ ಹಬ್ಬದ ಶಾಂತಿ ಸಭೆ ನಡೆಯಿತು. ಈ ಸಭೆಯಲ್ಲಿ PSI ರಫೀಕ್ ತಹಸೀಲ್ದಾರ್ ಮಾತನಾಡಿ, ನಗರದ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಬರುವ ದಿನಾಂಕ 24 ರವಿವಾರ ಹೋಳಿ ಹಬ್ಬ ಆಚರಿಸಲು ನಿರ್ಧರಿಸಲಾಯಿತು. ಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹಾಗೂ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಯಮಗಳನ್ನು ಸಭಿಕರಿಗೆ ತಿಳಿಸಿದರು. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಅಣ್ಣಾ ಸಾಹೇಬ್ ಶಿರ್ಕೋಳಿ, ಸಂಜಯ್ ನಷ್ಟಿ, ಗಜಾನನ್ ಕ್ವಳ್ಳಿ, ಅಜಿತ್ ಕರ್ಜಗಿ, ಜಯಪ್ರಕಾಶ್ ಕರ್ಜಗಿ, ದಿಲೀಪ್ ಹೊಸ್ಮನಿ, ಮಹೇಶ್ ಹಟ್ಟಿವಳಿ, ಪ್ರಶಾಂತ್ ಕೋಳಿ, ಅಜಿತ್ ಕರ್ಜಗಿ, ಚಿದಾನಂದ್ ಕರದನ್ನವರ್, ರಾಜು ಬೋರ್ಗಾವಿ ಅನೇಕರು ಇದ್ದರು. ಮಕ್ಕಳಿಗೆ ಧೈರ್ಯ ತುಂಬುವಂತಹ ಮಾತುಗಳನ್ನು ಆಡಬೇಕೇ ವಿನಯ, ಹೆದರಿಸುವಂತಹ ಮಾತುಗಳನ್ನು ಆಡಬಾರದು ಎಂದು ASI ಯಶೋಧ ಕಟ್ಕೆ ತಾಯಂದಿರಿಗೆ ಕಿವಿಮಾತು ಹೇಳಿದರು. ಕಾಳಗಿ ಪಟ್ಟಣದ ನಿಸರ್ಗ ಗುರುಕುಲ್ ಎಜುಕೇಷನಲ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ದ್ವಿತೀಯ ವಾರ್ಷಿಕ ಶಾಲಾ ಸಂಭ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ಬೆಳೆಯುವಾಗ ಏನನ್ನ ಕಲಿಸುತ್ತೇವೋ ಅದನ್ನೇ ಕಲಿಯುತ್ತಾರೆ. ಹಾಗೆ ಚಿಕ್ಕವರಿದ್ದಾಗ ಹೆದರಿಸುವಂತ ಕಾರ್ಯ ಮಾಡಿದರೆ ಮುಂದೆ ಆ ಮಕ್ಕಳು ಹೆದರು ಪುಕ್ಕಳಾಗ್ತಾರೆ. ಅದೇ ಮಕ್ಕಳಲ್ಲಿ ಧೈರ್ಯ ತುಂಬುವ ಮಾತುಗಳನ್ನಾಡಿ ಧೈರ್ಯ ಶಾಲೆಗಳನ್ನಾಗಿ ಮಾಡಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ ಮಾತನಾಡಿ, ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಒಳ್ಳೆಯ ಮಾರ್ಗದರ್ಶನ ಹಾಗೂ ಮಕ್ಕಳಿಗೆ ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿ ಚಾಂದಿಬಾಯಿ ರಾಠೋಡ್ ಅವರಿಗೆ ನಿಸರ್ಗ ಗುರುಕುಲ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾಸವಿ ಮಹಿಳಾ ಮಂಡಳಿ ವತಿಯಿಂದ 201 ಜನ ಮುತ್ತೈದರಿಗೆ ಉಡಿ ತುಂಬಲಾಯಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ ಅವರು ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಸಂಜೆ 7 ಗಂಟೆ ಸಂಸ್ಕಾರ ಭಾರತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ವಾಸವಿ ಕ್ಲಬ್ ಅಧ್ಯಕ್ಷ ವಿಶ್ವನಾಥ್ ವನಮಾಲಿ, ಸಂಗೀತ ಕಲಾವಿದ ಗಣಪತ್ರಾವ್ ಸಿಂಗ್ ಶೆಟ್ಟಿ, ಕೀರ್ತನಕಾರರು ಶ್ಯಾಮರಾವ್ ಕಡಬೂರ್, ಹೂ ಬೆಳೆಗಾರ ಅಹಮದ್ ಶಾ ದರ್ವೇಶ್, ಯುವ ರೈತ ದತ್ತಾತ್ರೇಯ ಮುಕರಂಬಿ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಿಕ್ಷಕ ರಾಘವೇಂದ್ರ ಹಳಿಪೇಟ್ ನಿರ್ದೇಶನದ ಸಮಾನತೆಯ ಸಾಧನೆ ಎಂಬ ನಾಟಕವನ್ನ ರಾಜಾಪುರ್ ಸರ್ಕಾರಿ ಶಾಲಾ ಮಕ್ಕಳಿಂದ ಪ್ರದರ್ಶನ ನಡೆಯಿತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ, ತಾಲೂಕು ಪಂಚಾಯತಿಯ ಸದಸ್ಯೆ ರತ್ನಮ್ಮ ಗುತ್ತೇದಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಲೀಲಾ ಸಲಗೂರ್, ವಾಸವೈ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರುತಿ ವನಮಾಲಿ, ಕಾರ್ಯದರ್ಶಿ ರಾಧಾ ವನಮಾಲಿ, ಮುಖಂಡರಾದ ಶಿವಶರಣಪ್ಪ ಕಮಲಾಪುರ್, ಪರಮೇಶ್ವರ್ ಮಡಿವಾಳ್, ಮಲ್ಲಿನಾಥ್ ಮಾಲಿ ಪಾಟೀಲ್, ಪರಮೇಶ್ವರ ವನಮಾಲಿ, ಮುಖ್ಯ ಗುರುಗಳಾದ ಸುಧಾರಾಣಿ ಚಿದ್ರಿ, ಸಂಸ್ಥೆ ಅಧ್ಯಕ್ಷ ಗುಂಡಪ್ಪ ಕರೆಮ್ನೋರ್, ಉಪಾಧ್ಯಕ್ಷ ವೀರೇಶ್ ಕಮಲಾಪುರ್, ಕಾರ್ಯದರ್ಶಿ ವಿವೇಕಾನಂದ ಪೂಜಾರಿ, ಸದಸ್ಯರಾದ ಅಶೋಕ್ ನಲವಾಡೆ, ಜಯಶ್ರೀ ಸಿಂಧೆ, ಶಿಕ್ಷಕರಾದ ಬಸವರಾಜ್ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು. ವೀರ ಮರಣ ಅಪ್ಪಿದ್ರಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು 6.5 ಲಕ್ಷ
ನಮ್ಗೆ ವಿದ್ಯೆ ಕೊಡ್ತಾ ಇದ್ದಾರಲ್ಲ ನಮ್ಮ ಗುರುಗಳು, ಕಣ್ಣಿಗೆ ಕಾಣೋ ಗುರುಗಳು ಇದ್ದಾರಲ್ಲ, ಅವರು ನಿಜವಾದ ಹೀರೋಗಳು. ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ಕೂತಿದಾರಲ್ಲ, ಅವರು ನಿಜವಾದ ಹೀರೋಗಳು. ಮಕ್ಕಳೇ, ನಾನು ಹೇಳಕ್ ಇಷ್ಟಪಡ್ತೇನೆ, ಈ ಜಗತ್ತಿನಲ್ಲಿ ನಮ್ಮನ್ನ ಬೆಳೆಸಿ ಹೊತ್ತು ಹೆತ್ತು ಸಾಕಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿರಲ್ಲ ನಮ್ಮ ತಂದೆ ತಾಯಿಗಳು. ಜಗತ್ತಿನಲ್ಲಿ ಅವರಂತ ಸೂಪರ್ ಹೀರೋಗಳು ಮತ್ತಾರು ಇಲ್ಲ. ಆ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಹೋಗಬೇಕಾದ್ರೆ ಗುಣಮಟ್ಟದ ಶಿಕ್ಷಣ ನೀಡಲೇಬೇಕು. ಆ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಮಾತ್ರ ನಾವು ಕಲಿಕೆಯನ್ನ ಖಾತ್ರಿಗೊಳಿಸ್ಲಿಕ್ಕೆ ಸಾಧ್ಯತೆ ಇದೆ. MBBS ತಗೊಳ್ಳಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅಂತ ಒಂದು ಆಶಾಭಾವನೆಯೊಂದಿಗೆ ನಮ್ಮ ಶಾಲೆಗೆ ಬರ್ತಾರೆ. ಆ ಆಶಾಭಾವನೆ ಇರ್ತಕ್ಕಂತಹ ನೋಟದಲ್ಲಿ ನಾವು ಅವರಿಗೆ ಏನೊಂದು ಹಿಂದರಿತ ಬರದ ಹಾಗೆ ಮಲಿಕೆ ಪ್ರತಿಯೊಂದು ಮಗುವಲ್ಲಿ ಒಂದು ಮಗುಳನಗೆ ಇರ್ತದೆ, ಆ ಕಲಿಕೆಯಲ್ಲಿ ಆಗ್ತದೆ. ಮತ್ತು ಈ ವಯಸ್ಸಿನಲ್ಲಿ ಕಲಿತಂಥ ಮಗು ಅದು 100 ವರ್ಷ ತನಕ ಇಟ್ಕೊಳ್ತದೆ ಅಂತ ಹೇಳ್ತಾ, ಆ ಒಂದು ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯನ. ಬಾಗಲಕೋಟೆಯಲ್ಲಿ ಅಂದು ಶೌಚಾಲಯವಾಗಿದ್ದ ಸ್ಥಳ ಇಂದು ಗ್ರಂಥಾಲಯ. ನಿರುಪಯುಕ್ತವಾಗಿದ್ದ ಶೌಚಾಲಯವನ್ನು ಗ್ರಂಥಾಲಯವಾಗಿಸಿದ ಯುವಕರು. ಹೊಸೂರು ಗ್ರಾಮದ ಯುವಕರ ಕೆಲಸಕ್ಕೆ ಮೆಚ್ಚುಗೆಯ ಸುರಿಮಳೆ. ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ನಗರಸಭೆಯಿಂದ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿದ್ದರು. ಕ್ರಮೇಣ ಅಲ್ಲಿನ ಶೌಚಾಲಯಕ್ಕೆ ಪರ್ಯಾಯವಾಗಿ ಮತ್ತೊಂದು ಶೌಚಾಲಯ ನಿರ್ಮಿಸಿದಾಗ ಆ ಹಳೆಯ ಶೌಚಾಲಯ ನಿರುಪಯುಕ್ತವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಇದನ್ನು ಗಮನಿಸಿದ ಕೆಲ ಪ್ರಜ್ಞಾವಂತ ಯುವಕರು ಆ ಶೌಚಾಲಯದಲ್ಲಿ ಸ್ವಚ್ಛತೆ ಮಾಡಿ ಗ್ರಂಥಾಲಯವಾಗಿ ಮಾರ್ಪಡಿಸಲು ಪಣ ತೊಟ್ಟರು. ಅಲ್ಲಿಗೆ ಹೋಗಲು ಸರಿಯಾದ ದಾರಿ ಇರಲಿಲ್ಲ. ಮುಳ್ಳು ಕಂಟಿಗಳನ್ನು ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದರು. ಅಂದುಕೊಂಡಂತೆ ಸ್ವಚ್ಛತೆ ಮಾಡಿ ಪುಸ್ತಕಗಳನ್ನು ಸಂಗ್ರಹಕ್ಕೆ ಕೆಲ ದಾನಿಗಳನ್ನು ಸಂಪರ್ಕಿಸಿ ಅವರಿಂದ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಈ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು ಮಾತ್ರ ಲಭ್ಯವಾಗ್ತಿವೆ, ಇನ್ನು ಹೆಚ್ಚಿನ ಪುಸ್ತಕಗಳು ಅವಶ್ಯಕವಾಗಿದೆ ಎನ್ನುತ್ತಿದ್ದಾರೆ ಆ ಯುವಕರು. ನನ್ನ ಹೆಸರು ಕಾಡಪ್ಪಂಗಳಗಾವೆ ಅಂತೇಳಿ. ನಾವು ಈಗಾಗಲೇ ಇಲ್ಲಿ ಹೊಸೂರಿನಲ್ಲಿ ಯಾವುದೇ ತೆರನಾದ ಸ್ವಚ್ಛತೆ ಬಗ್ಗೆ ಯಾರು ಒಂದು ಅವೇರ್ನೆಸ್ ಮೂಡಿಸೋದಾಗಲಿ ಅಥವಾ ಯಾವುದೇ ಒಂದು ತೆರನಾದ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಮೂಡಿಸುವುದನ್ನಾಗಲಿ ಯಾರು ಮಾಡ್ತಿದ್ದಿದ್ದಿಲ್ಲ. ಆ ಒಂದು ಕೆಲಸವನ್ನು ನಾವು ಮಾಡಲು ಪ್ರಯತ್ನ ಮಾಡಿ ಈಗ ಯಶಸ್ವಿಯಾಗಿದ್ದೇವೆ. ಈ ನಗರಸಭೆಯ ಕಟ್ಟಡ ಹಳೆಯ ಮಹಿಳಾ ಶೌಚಾಲಯ ಇತ್ತು, ಅದನ್ನು ನಾವು ಯೂಸ್ ಮಾಡ್ಕೊಂಡಿರುವಾಗ ಅದನ್ನು ಗ್ರಂಥಾಲಯವನ್ನಾಗಿ ಮಾಡ್ಕೊಂಡಿದ್ದೇವೆ. ಈ ಕಸದಿಂದ ರಸ ಎಂಬಂತೆ ನಾವು ಈಗಾಗಲೇ ಊರಲ್ಲಿ ಕೆಲವಷ್ಟು ಕಡೆ ಏನು ಪರ ಗಿಡವನ್ನು ನೆಟ್ಟದ್ದು, ಅದೇ ರೀತಿಯಾಗಿ ಇನ್ನೂ ಪ್ರತಿ ರವಿವಾರ ಸ್ವಚ್ಛತೆ ಬಗ್ಗೆ ಮುಡಿತು. ಅದೇ ರೀತಿಯಾಗಿ ಸುಮಾರು 70-80 ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಬಿಎಡ್ ಆಗಿರ್ಬೋದು, ಅದೇ ರೀತಿಯಾಗಿ MA ಮತ್ತು PUC ಇನ್ನೇ 1-2 ಎಲ್ಲ ಡಿಗ್ರಿವರೆಗೂ ಕೂಡ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಲ್ಲಿ ಓದಕ್ಕೆ ಬರ್ತಾರೆ. ಇದು ಬಹಳಷ್ಟು ಒಂದು ಒಳ್ಳೆಯ ಅನುಕೂಲಕರವಾದ ಸ್ಥಳವಾಗಿ ಮಾರ್ಪಟ್ಟಿದೆ. ಇದಕ್ಕಿನ್ನೂ ಸಾರ್ವಜನಿಕರಿಂದ ಅದೇ ರೀತಿಯಾಗಿ ನಗರಸಭೆಯ ವತಿಯಿಂದ ಇನ್ನೂ ಸರ್ಕಾರದಿಂದ ಏನಾದರೂ ನಮಗೆ ಸೌಲಭ್ಯ ಸಿಕ್ತಿತ್ತು ಅಂದರೆ ಅದನ್ನು ನಾವು ಕೇಳ್ತೀವಿ.